ಇನ್ನು ವಿವಾಹದ ಮೊದಲನೇ ದಿನ ನಡೆಯುವಂತಹ ಅಥವಾ ಒಂದೆರಡು ದಿನಗಳ ಮೊದಲು ನಡೆಯುವಂತಹ ಮೊಯ್ಲಾಂಜಿ ಅಂತ ಹೇಳಿದ್ರೆ ಇವತ್ತು ಮದುವೆಯಂತೆ ಅಥವಾ ಮದುವೆಗಿಂತ ವಿಜೃಂಭಣೆಯಾಗುವಂತಹ ಒಂದು ವಿಷಯವಾಗಿ ಇವತ್ತು ಬೆಳೆದು ಬಂದಿದೆ. ಮೊಯ್ಲಾಂಜಿ ಮದುವೆ ಅಂತ ಹೆಸರಿನಲ್ಲಿ ಏನೆಲ್ಲ ಅನಗತ್ಯಗಳು, ಏನೆಲ್ಲ ದುಂದುವೆಚ್ಚಗಳು ನಡೆದು ಬರ್ತಾ ಇದೆ. ವಿವಾಹವೆಂಬುದು ಹೆಚ್ಚು ಒಂದು ದೊಡ್ಡ ಸಾಲದ ಶೂಲವಾಗಿ ಪರಿಣಾಮವಾಗಲಿಕ್ಕೆ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಈ ಮೊಯ್ಲಾಂಜಿ ಮದುವೆ ಅಂತ ಹೇಳುವುದು. ಮೊಯ್ಲಾಂಜಿ ಮದುವೆ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಎಲ್ಲ ಏನಂತ ಹೇಳಿದರೆ ಅದು ತುಂಬ ಸರಳವಾಗಿ ಹೆಣ್ಣನ್ನು ಒಂದು ಅಲಂಕರಿಸಲಿಕ್ಕೆ ಬೇಕಾಗಿ, ವರನ ಕೈಗೆ ಒಪ್ಪಿಸುವ ಮೊದಲು ಹೆಣ್ಣನ್ನು ಸ್ವಲ್ಪ ಅಲಂಕರಿಸಲಿಕ್ಕೆ ಬೇಕಾಗಿ ಅವಳಿಗೆ ಮೊಯ್ಲಾಂಜಿ ಇಡುವುದು, ಹಾಗೂ ಆ ದಿನ ಊರಿನ ಹಿರಿಯರು ಸಜ್ಜನರು ಎಲ್ಲ ಸೇರಿ ಮನೆಯಲ್ಲಿ ಒಂದು ಮೌಲಿದ್ ಓದಿ ದ್ವಾಯನ್ನೆಲ್ಲ ಮಾಡಿ ಈ ಕಾರ್ಯಕ್ರಮವು ಶುಭವಾಗಲಿಕ್ಕೆ ಬೇಕಾಗಿ ಒಂದು ಪ್ರಾರ್ಥನೆಯನ್ನೆಲ್ಲ ಮಾಡುವಂತಹ ಒಂದು ಸಂಪ್ರದಾಯ ಹಿಂದಿನಿಂದ ಇತ್ತು. ಆದರೆ ಇವತ್ತು ಏನಂತ ಹೇಳಿದರೆ, ಇವತ್ತೇನಾಗಿದೆ ಅಂತ ಹೇಳಿದರೆ ಆ ಮುಖ್ಯ ಗುರಿಗಳೆಲ್ಲ ಇವತ್ತು ದೂರ ನಿಂತಿದೆ. ಇವತ್ತು ಅದು ಏನೋ ಒಂದು ಸಂಭ್ರಮದ ಒಂದು ವಿಷಯವಾಗಿ ಅದಕ್ಕಾಗಿ ಪ್ರತ್ಯೇಕ ಮೊಯ್ಲಾಂಜಿ ಮದುವೆಯ ಕಾಗದಗಳನ್ನು ಮುದ್ರಣ ಮಾಡುವುದು, ಮೊಯ್ಲಾಂಜಿ ಮದುವೆಗಾಗಿ ಪ್ರತ್ಯೇಕ ಹಾಲ್ಗಳನ್ನು ಬುಕ್ ಮಾಡಿ ಅಲ್ಲಿ ಮೊಯ್ಲಾಂಜಿ ಮದುವೆಯನ್ನು ನಡೆಸುವುದು ಒಂದು ದಿನದ ಅದ್ದೂರಿಯ ಕಾರ್ಯಕ್ರಮವಾಗಿ ನಡೆದು ಬರ್ತಾ ಇದೆ. ಆದ್ದರಿಂದ ಇದು ಏನಾಗ್ತದೆ ಅಂತ ಹೇಳಿದರೆ, ಈ ಮದುವೆ ವಿವಾಹ ಅಂತ ಹೇಳಿದರೆ ಅದು ದೊಡ್ಡ ತುಂಬ ಹೊರೆಯಾಗಿ ಸಮಾಜದಲ್ಲಿ ಮಾರ್ಪಡುವಲ್ಲಿ ಇದೆಲ್ಲ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಸಮಾಜ ಸುಧಾರಣೆಯನ್ನು ಯಾರು ಬಯಸುತ್ತಾರೋ ಇದನ್ನೆಲ್ಲ ಸರಳಗೊಳಿಸಬೇಕು. ಮದುವೆ ಕಾಗದಲ್ಲೇ ತಿಳಿಸು, ನಮ್ಮಲ್ಲಿ ಮೊಯ್ಲಾಂಜಿ ಮದುವೆಯಲ್ಲಿ ಏನಾಗ್ತದೆ, ಮೊಯ್ಲಾಂಜಿ ಸರಳವಾಗಿ ಅತ್ಯಂತ ಸಿಂಪಲ್ ಆಗಿ ನಡೆಸಿದರೆ ಏನು ನಾವೇನು ಕಳೆದುಕೊಳ್ಳುವುದಿಲ್ಲ, ಈ ಸಮಾಜ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಬದಲು ಈ ಸಮಾಜದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ವಿವಾಹವೆಂಬುದು ಅತ್ಯಂತ ಸರಳವನ್ನಾಗಿ ಮಾಡಲಿಕ್ಕೆ, ಹೆಣ್ಣು ಹೆತ್ತವರಿಗೆ ಹೊರಗಳನ್ನು ಇಳಿಸಲಿಕ್ಕೆ ಅದು ಕಾರಣವಾಗ್ತದೆ. ಆದ್ದರಿಂದ ಅದನ್ನು ಸಮಾಜ ಸುಧಾರಕರು, ಸಮಾಜದಲ್ಲಿ ಸುಧಾರಣೆಯನ್ನು ಬಯಸುವವರು ಇಂತಹ ಕಾರ್ಯಕ್ರಮಗಳಿಂದೆಲ್ಲ ದೂರ ಸರಿದು ಕ್ರಿಸ್ತವಾಗಿ ಸಣ್ಣ ರೀತಿಯ ಮೈಲಾಂಜನ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಳ್ಬೇಕು. ಪುರುಷನು ಮೊಯ್ಲಾಂಜಿ ಇರುವುದು ನಿಷಿದ್ಧ. ಕೆಲವು ನಿಕಾಹಗೆಲ್ಲ ಕುಳಿತುಕೊಳ್ಳುವಾಗ ಕೆಲವು ಪುರುಷರ ಕೈಯಲ್ಲಿ ಮೊಯ್ಲಾಂಜಿ ಇಟ್ಟದ್ದಾಗಿ ಕಾಣ್ತದೆ. ಪುರುಷರು ಕೈಗಳಿಗೆ ಮೊಯ್ಲಾಂಜಿ ಇಡುವುದು ನಿಷಿದ್ಧ. ಕೆಲವರು ಹೇಳ್ತಾರೆ ಎರಡು ಬೆರಳುಗಳಿಗೆ ಇಡಬಹುದು ಅಂತ ಹೇಳಿ, ಅಂತಹ ಅನುಮತಿ ಇಲ್ಲ. ಪುರುಷನಿಗೆ ಅದು ನಿಷಿದ್ಧವಿದೆ, ಮಹಿಳೆಗೆ ಮಾತ್ರ ಅದು ಸುನ್ನತ್ತಿದೆ. ವಿವಾಹವಾದ ಮಹಿಳೆಗೆ ಅದು ಸುನ್ನತ್ತಿದೆ ಅಷ್ಟೇ. ಆದ್ದರಿಂದ ಪುರುಷನು ಅದನ್ನು ಆ ಮೊಯ್ಲಾಂಜಿ ಹಾಕುವುದರಿಂದ ದೂರ ನಿಲ್ಲಬೇಕು. ಇನ್ನು ಕೆಲವೆಡೆ ಒಂದು ಫ್ಯಾಷನ್ ಏನಂತ ಹೇಳಿದರೆ, ಮೊಯ್ಲಾಂಜಿಯ ದಿನದಂದು ಈ ಮದುಮಗಳನ್ನು ಕುಳ್ಳಿರಿಸಿ ಅವಳಿಗೆ ಮೊಯ್ಲಾಂಜಿ ಎಲ್ಲ ಇಟ್ಟು ಅಲಂಕರಿಸಿದ ನಂತರ ಅಲ್ಲಿ ಒಂದು ಏನಾದರೂ ಒಂದು ಸ್ವೀಟ್ ಒಂದನ್ನು ಇಟ್ಟು ಎಲ್ಲರೂ ಅವಳ ಬಾಯಿಗೆ ಹಾಕ್ತಾ ಹೋಗುವುದು. ಎಂಥ ಒಂದು ನಾಚಿಕೆಗೆಟ್ಟಂತಹ ಸಂಪ್ರದಾಯ! ಅನ್ಯ ಪುರುಷರು, ಅಲ್ಲಿರುವಂತಹ ಯುವಕರು ಎಲ್ಲರೂ ಒಂದೊಂದು ಸ್ವೀಟನ್ನು ತೆಗೆದು ಅವಳ ಬಾಯಿಗೆ ಹಾಕ್ತಾ ಹೋಗುವುದು, ಮದುಮಗಳ ಬಾಯಿಗೆ, ಮೊಯ್ಲಾಂಜಿಗೆ ಕುಳಿತವರ ಬಾಯಿಗೆ ಹಾಕುತ್ತಾ ಹೋಗುವುದು. ಇಂತಹ ನಾಚಿಕೆಗೆಟ್ಟ ಸಂಪ್ರದಾಯಗಳಿಂದೆಲ್ಲ, ಅದೇನು ಒಂದು ಮುಸ್ಲಿಂ ಸಮುದಾಯಕ್ಕೆ ಹೇಳಿಸಿದಂತಹ ವಿಷಯಗಳಲ್ಲ. ಇಂತಹ ಫ್ಯಾಷನ್ಗಳಿಂದ, ಇಂತಹ ಆಧುನಿಕತೆಗಳಿಂದೆಲ್ಲ ನಾವು ದೂರ ಸರಿದಿರಬೇಕು. ಇಸ್ಲಾಮಿನ ಇಜ್ಜತ್, ಇಸ್ಲಾಮಿ ಚೌಕಟ್ಟಿನಲ್ಲಿ ಕೆಲವೊಂದು ವಿಷಯಗಳಿವೆ. ಇಸ್ಲಾಮಿನಲ್ಲಿ ಒಂದು ಪರ್ದಾ ಇದೆ, ಇಸ್ಲಾಮಿನಲ್ಲಿ ಒಂದು ಹಿಜಾಬ್ ಇದೆ, ಅನ್ಯ ಪುರುಷರ ಮತ್ತು ಮಹಿಳೆಯರ ನಡುವೆ ಒಂದು ಹಿಜಾಬ್ ಇದೆ. ಮದುವೆ ಅಂತ ಹೇಳಿದರೆ ಇಂತಹ ಹಿಜಾಬ್ಗಳನ್ನೆಲ್ಲ ತೆಗೆದು ಬಿಸಾಡಲಿಕ್ಕೆ ಇರುವುದಲ್ಲ. ಆದ್ದರಿಂದ ಇಂತಹ ಅನಿಷ್ಟ ಸಂಪ್ರದಾಯಗಳಿಂದ, ಅನಿಷ್ಟವಾದಂತಹ ರೂಢಿಗಳಿಂದ, ಈ ಆಧುನಿಕತೆಗಳಿಂದ ಇದನ್ನೆಲ್ಲ ದೂರ ಸರಿಯಲಿಕ್ಕೆ ನಮ್ಮ ಸಮಾಜ ಮುಂದಕ್ಕೆ ಬರಬೇಕಾಗ್ತದೆ. ಆದ್ದರಿಂದ ಮೊಯ್ಲಾಂಜಿ ಅದು ಅತ್ಯಂತ ಸರಳವಾಗಿರಲಿ, ಅದು ಆ ಒಂದು ಶುಭ ಕಾರ್ಯಕ್ರಮದ ಮುನ್ನುಡಿಯಾಗಿ, ಅದರಲ್ಲಿ ಮೌಲಿದ್ ಓದುವುದು, ಪ್ರಾರ್ಥನೆ ಮಾಡುವುದು ಮುಂತಾದ ವಿಷಯಗಳಿಗೆ ಆದ್ಯತೆ ಕೊಟ್ಟು ಅದೊಂದು ಶುಭ ಕಾರ್ಯದ ಒಂದು ಮುನ್ನುಡಿಯಾಗಿ ನಡೆಯಲಿ. ಆ ರೀತಿಯಲ್ಲಿ ಸಮಾಜ ಸುಧಾರಣೆಗೊಳ್ಬೇಕು.